अत्यंत श्रेष्ठवादी प्रतिभावित विद्यार्थी गुर्तसी ಅವರ ಬೆನ್ನು ಚಪ್ಪಡಿಸುವುದು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಅವ್ರಿಗೆ ಒಂದು ಪ್ರಶಂಸೆ ನೀಡಿದಾಗ ಅವ್ರು ಮಾಡ್ತಿರುವಂತಹ ಈ ಅತ್ಯುನ್ನತವಾದಂತ ಸಾಧನೆಗೆ ಇನ್ನೂ ಸಾಕಷ್ಟು ಅವರಿಗೆ ಬಲ ಕೊಡ್ತಾರೆ. ಸೊ ಇಂತಹ ಒಂದು ಉನ್ನತವಾದ ಕೆಲಸವನ್ನ ಮಾಡ್ತಾ ಇರೋದು ಚನ್ನಗಿರಿ ವಿರೂಪಾಕ್ಷಪ್ಪ ಧರ್ಮಶಾಲಾ ಟ್ರಸ್ಟ್ ಅವರು. ಮೊತ್ತ ಮೊದಲಿಗೆ ನಾನು ಮಾನ್ಯ ಶ್ರೀ ಚನ್ನಗಿರಿ ವಿರೂಪಾಕ್ಷಪ್ಪನವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹಾಗೂ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಹಿರಿಯರು ನಮ್ಮ ದಾವಣಗೆರೆ ಜನತೆಗೆಲ್ಲ ಒಂದು ಮಾದರಿಯಾಗಿರುವಂತಹ ಹಿರಿಯರು 87 ವರ್ಷ ಅಷ್ಟೇವರೆಗೆ ನಮ್ಮ ತುಮಕೂರಿನ ಸಿದ್ಧಗಂಗಾ ಆಶ್ರಮದ ಸ್ವಾಮೀಜಿಯವರು ಹೇಳಿದ್ರು ನಿಮ್ಮ ದೀರ್ಘಾಯುಷ್ಯದ ಗುಟ್ಟೇನು ಅಂತ ಹೇಳಿದ್ರೆ ನನ್ನ ಜೀವನ ಶೈಲಿ ಹಾಗೂ ಸೇವೆ ಅಂತ. ಸೊ ಅದೇ ರೀತಿ ನಾವು ಸಹ ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಶ್ರೀಯುತ ವಿರೂಪಾಕ್ಷಪ್ಪನವರನ್ನ ನೋಡ್ತಾ ಇದ್ದೇನೆ. ನಮ್ಮ ಯುವ ಪೀಳಿಗೆ ಎಲ್ಲ ಒಬ್ರು ಮಾದರಿಯಾಗಬೇಕು. ಇವರ ಒಂದು ಕುಟುಂಬ ಅವರು ದಾನ ಧರ್ಮಕ್ಕೆ ಹೆಸರಾದಂತಹವರು. ದಾವಣಗೆರೆ ಅಂದ ಕೂಡಲೇ ಯಾರೇ ಆಗಲಿ ಈ ಮನೆತನದ ಪ್ರತಿಯೊಬ್ಬರನ್ನ ನೆನೆಸ್ತಾರೆ. ಅಂತಹ ಮನೆತನದವರು ಎಲ್ಲ ಮಕ್ಕಳನ್ನ ದಾವಣಗೆರೆಯಲ್ಲಿ ಇರುವಂತಹ ಒಂದು ಎಸ್ಎಸ್ಎಲ್ಸಿ ಅಂತ ಹೇಳಿದ್ರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಅಂದ್ರೆ ಓದಿನಲ್ಲಿ ಕೋರ್ಸ್ಗಳಲ್ಲಿ ಸಾಧನೆಗಳಿದ್ದಂತಹವನ್ನೆಲ್ಲ ಗುರುತಿಸಿ ಇಲ್ಲಿ ಬಂದು ವೇದಿಕೆಯಲ್ಲಿ ಅವರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಸೊ ಇಂತಹ ಒಳ್ಳೆ ಕೆಲಸ ಮಾಡ್ತಾ ಇರಲಿ ಅವರು. ಈ ಕೆಲಸ ಈಗಾಗಲೇ ಮಾಡ್ತಾ ಇದ್ದಾರೆ ಸಮಾಜದಿಂದ ಅವರು ಪ್ರತಿ ವರ್ಷ ಇತರ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಂತೋಷ ಇತರ ಸಂಭ್ರಮದ ಪ್ರತಿಭಾ ವೇಷಣೆ ಇನ್ನು ಜರುಗ್ತಾ ಇದೆ ಅಂತ ಹೇಳ್ತಾ ಕಲಿಕೆ ಒಂದು ಅಥವಾ ಶಿಕ್ಷಣ ಎನ್ನುವುದು ಜೀವನ ಪರ್ಯಂತ ಇರುವ ಒಂದು ಪಯಣ. ಸೊ ಈ ಪಯಣದಲ್ಲಿ ಒಂದು ಯಶಸ್ಸನ್ನ ಕಾಣ್ತಾ ಇರುವ ಮಕ್ಕಳೆಲ್ಲ ಇಲ್ಲಿ ವೇದಿಕೆಯಲ್ಲಿ ಇದ್ದಾರೆ. ಆದ್ರೆ ಈ ಒಂದು ಪಯಣಕ್ಕೆ ಕೊನೆ ಎಂಬುದೇ ಇಲ್ಲ. ಏಕೆಂದ್ರೆ ಕಲಿಕೆ ನಿರಂತರ ಅಂತ ಹೇಳ್ತೇವೆ ನಾವು. ಸಾಯುವವರೆಗೂ ಕಲಿತಾನೆ ಇರ್ತೀವಿ. ಪ್ರಪಂಚದಲ್ಲಿ ಯಾರೇ ಒಬ್ಬಾಗಿ ನಾನು ಎಲ್ಲ ಕಲ್ತಿದ್ದೀನಿ ಅನ್ನೋನಿಲ್ಲ. ಪ್ರಪಂಚದಲ್ಲಿ ಯಾರೇ ಒಬ್ಬಾಗಿ ನನ್ಗೆ ಏನೋ ಬರೋದಿಲ್ಲ, ನಾನು ಕಲ್ತೇ ಇಲ್ಲ ಅನ್ನೋನಿಲ್ಲ. ಸೊ ಎರಡೂ ರೀತಿಯ ಜನರಿದ್ದಾರೆ. ಕಲಿತಾ ಹೋಗ್ತೇವೆ. ಒಂದು ಉಕ್ತಿ ಹೇಳುತ್ತೆ, ಆಚಾರ್ಯ ಪಾದಮಾದಂತೆ ಪಾದಂ ಶಿಷ್ಯ ಸ್ವಮೇಧಯ ಕಾಲೇನ ಪಾದಮಾದಂತೆ ಪಾದಂ ಸ ಬ್ರಹ್ಮಚಾರಿಗಿನಿ ಅಂತ. ಸೊ ಯಾರು ಹೇಗೆ ಕಲಿತಾರೆ, ಎಷ್ಟು ಕಲಿತಾರೆ ಅಂತ ಗುರುಗಳಿಂದ ಶಿಷ್ಯರಾದವರು 25% ಅಂದ್ರೆ 25 ಕಲಿತಾರೆ. ತಂದೆ ತಾನೇ ಸ್ವತಃ ಕಲಿಯುವುದು 25%. ಇನ್ನ 25% ಅವರು ಕಲಿಯೋದು ತನ್ನ ಜೊತೆಗಾರರು ಅವರಲ್ಲಿ ಎಲ್ಲರೂ ಸುತ್ತಮುತ್ತ ಯಾರಿರ್ತಾರೆ ಅವರು ಇಷ್ಟು ಕಲಿದ್ರು ಸಹ ಅವನು ಕಲಿಯೋದು 75%. ಸೊ ಇನ್ನು 25% ನೂರು ಭಾರಿ ಕಲಿತಿಗೆ ಅಂದ್ರೆ ಅದು ಜೀವನ ಪರ್ಯಂತ ಸಾಯುವ ಕೊನೆಯನ್ನು ನಾವು ಕೊನೆಗೆ ಉಸಿರು ಎಳೆಯುವ ತನಕ ಕಲಿತಾನೆ ಹೋಗ್ತೀವಿ ನೋಡಿ. ಕಲಿಕೆಗೆ ಎಷ್ಟೊಂದು ಮಾರ್ಗಗಳಿದೆ, ಯಾವ ರೀತಿ ಕಲಿತಾ ಹೋಗ್ತೀವಿ ಅಂತ. ಸೊ ಈ ನಿರಂತರ ಕಲಿಕೆ ಅನ್ನೋದು ಈ ಪ್ರಯಾಣ ನಮ್ಮ ಮಕ್ಕಳಿಗೆಲ್ಲರಿಗೂ ಸುಗಮವಾಗಿ ನಡೀಲಿ ಅಂತ ಹೇಳ್ತಾ ಈ ವಿದ್ಯಾರ್ಥಿ ಜೀವನದಲ್ಲಿ ಸಾಧನೆಗಳಿದಂತಹ ಪ್ರತಿಭಾವಿತ ಈ ವಿದ್ಯಾರ್ಥಿಗಳೆಲ್ಲ ಪುಣ್ಯವಂತರು. ಆದ್ರೆ ವಿದ್ಯೆ ಅಂತ ಹೇಳಿದ್ರೆ ನಮ್ಮ ಗೊತ್ತಿಲ್ಲ 64 ವಿದ್ಯೆ ಅಂತ ಹೇಳ್ಬಿಡ್ತೀವಿ. ಅದರಲ್ಲಿ ಚೋರ ವಿದ್ಯೆ ಸಹ ಒಂದು ಅಂತ ಹೇಳ್ತೀವಿ. ಸದ್ಯಕ್ಕೆ ಎಲ್ಲ ಮುಖ್ಯವಾದದ್ದು ಮಕ್ಕಳಿಗೆ ಹೇಳಿದರೆ ಲೌಕಿಕ ವಿದ್ಯೆ. ಬರೀ ನಾವು ಪುಸ್ತಕದ ಜ್ಞಾನವನ್ನ ಪಡೆದು 100ಕ್ಕೆ 100 ಅಂಕ ಗಳಿಸ್ತೀವಿ ಅಂತ ಹೇಳಿದ್ರೆ ಜೀವನವೇ ಬೇರೆ ಇದೆ. ಸೊ ಅದಕ್ಕೆ ಸಹ ಈ ಮಕ್ಕಳೆಲ್ಲ ನೋಡಿ ಅಂತ ಹೇಳ್ತೀನಿ. ಇದು ಹೇಳುವಾಗಕ್ಕೆ ಬಹಳ ನೋವಾಗುತ್ತೆ. ನನಗೆ ಆತ್ಮೀಯರಾದಂತಹ ತುಂಬಾ ಪ್ರತಿಭಾನ್ವಿತರಾದಂತಹ ಎಷ್ಟು ಅಂಕ ಬೇಕೋ ಅಷ್ಟು ಅಂಕನ 100ಕ್ಕೆ 100 ಗಳಿಸ್ತಿದ್ದಂತಹ ಒಂದಿಬ್ರು ವಿದ್ಯಾರ್ಥಿಗಳು ಅವರ ಜೀವನ ಪಯಣದ ನಡುವಿನಲ್ಲೇ ತಮ್ಮ ಒಂದು ಜೀವನವನ್ನ ತ್ಯಾಗ ಮಾಡಿ ಹೋಗುತ್ತಿದ್ದಾರೆ. ಸೊ ಅಂತಹ ಮಕ್ಕಳು ನಮ್ಗೆ ಯಾವತ್ತೂ ಬೇಡ. ಅಪ್ಪ ಅಮ್ಮಗೆ ಬೇಕಾಗಿರಬಹುದು ನನ್ನ ಮಗ ನನ್ನ ಮಗಳು ಯಶಸ್ಸನ್ನ ಸಾಧಿಸ್ತಾ ಇರೋದು ಅಂತ. ಪ್ರತಿಭೆ ವಿದ್ಯೆಯಲ್ಲಿ ನೀವು ಒಂದು ಯಾವ ಉನ್ನತ ಶ್ರೇಣಿಯನ್ನ ಸಾಧಿಸ್ತೀರಾ ಅದು ಒಂದು. ಇನ್ನು ಬಹಳಷ್ಟು ಮಾರ್ಗಗಳಿವೆ. ಖಂಡಿತ ಯಾರ್ಯಾರು
ಅವ್ರು ಮುಂಚೆನೆ ಪ್ಲಾನ್ ಮಾಡಿರ್ತಾನೆ, ಒಂದು ಮನೆಗೆ ಕನ್ನ ಹಾಕ್ಬೇಕು, ಅಲ್ಲಿರೋದೆಲ್ಲ ಕಡಿ
ಬೇಕು ಅಂತ ಹೇಳ್ಬಿಟ್ಟು ಆಯ್ತು ಹೋಗ್ತಾನೆ ಅವನು ಬಹಳ ಪರಿಣಿತ ಅವನು ಥೋಡೆ ನೀಟ್ ಆಗಿ ಕೆಲಸ ಮಾಡ್ತಾನೆ ಒಳಗೆ ಹೋಗ್ತಾನೆ ಏನಿದೆ ಎಲ್ಲ ತೋರಿಸ್ಕೊಳ್ತಾನೆ ಮಗ ಎಲ್ಲಿ ಹಿಂದೆ ಹೋಗೋದಷ್ಟೇ ನೋಡ್ತಾ ಇರೋದಷ್ಟೇ ಎಲ್ಲ ಆಯ್ತು ಗಂಡು ಮುಗ್ದೆ ಕಟ್ಕೊಂಡ ಓಡಿ ಹೋಗ್ಬೇಕು ಇನ್ನೇನು ಅವಾಗ ಏನ್ ಮಾಡ್ತಾನೆ ಮಗನ್ನ ಅಲ್ಲಿ ಖಾಲಿ ಮಾಡಿರ್ತಾನಲ್ಲ ನೀರಿನಲ್ಲಿ ಒಡೆ ವ್ಯವಸ್ಥೆ ಅದರಲ್ಲಿ ಮಗನ್ನ ಹಾಕ್ಬಿಟ್ಟು ಬಾಗ್ ಹಾಕ್ಬಿಟ್ಟು ಕಳ್ಳ 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 ಅಂತ ಕೂಗ್ಬಿಟ್ಟು ಅಪ್ಪ ಓಡ್ ಓಡ್ ಹೋಗ್ಬಿಡ್ತಾನೆ ಹೊರಗೆ ಯಾವಾಗ ಈ ಶಬ್ದ ಆಯ್ತು ಕೂಗ್ಕೊಂಡ್ರು ಮನೆಯವರೆಲ್ಲ ಎದ್ಬಿಟ್ರು ಇವ್ರ ಮಗನ್ನ ಆ ಒಂದು ನೀರಲ್ಲಿ ಹಾಕಿದಾನೆ ಮಗನಿಗೆ ಶುರು ಆಯ್ತು ಎದೆ ಬಡಿತದ ತೀವ್ರತೆ ಹೊಡ್ಕೊಳ್ತಾ ಇದೆ ಎದೆ ಭಯ 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 ಆಗ್ತಾ ಇದೆ ಆ ಹೊತ್ತಿನಲ್ಲಿ ಅವನಿಗೆ ಏನಾಯ್ತು ನನ್ನ ಪ್ರಾಣವನ್ನ ನಾನು ಉಳಿಸ್ಕೊಳ್ಬೇಕು ಬದುಕಬೇಕು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಪರಿಸ್ಥಿತಿ ಗೊತ್ತಾಯ್ತು ಅವನಿಗೆ ಎಲ್ಲ ಮನೆಯಲ್ಲೆಲ್ಲ ಬಂದು ಹೋಗ್ತಿದ್ರು ಎಲ್ಲೂ ಕಳ್ಳ ಕಾಣಿಸ್ಲಿಲ್ಲ ಆಯ್ತು ಅಂತ ಸ್ವಲ್ಪ ಅವರು ಶಾಂತವಾದ ತಕ್ಷಣ ಇವನಿಗೆ ಹೇಗೆ ನಾನು ಇಲ್ಲದ ಪಾರಾಗ್ತೀನಿ ಅನ್ನುವಂತಹ ಒಂದು ಚಿಂತನೆ ಬಂತು ಸ್ವಲ್ಪ ಬೀರುನಲ್ಲಿ ಶಬ್ದ ಮಾಡಕ್ ಶುರು ಮಾಡ್ದ ಆ ಮನೆ ಕೆಲಸದೊಳಕೊಂಡು ಇಲ್ಲೆಲ್ಲೋ ಇಲ್ಲಿನೋ ಹೇಗೆ ನಾನು ಸೇರ್ಕೊಂಡಿದ್ದೆ ನೋಡೋಣ ಎಲ್ಲಿ ಶಬ್ದ ಅಂತ ಬಂದಾಗ ಬೀರು ಒಳಗಿದ ಶಬ್ದ ಬರ್ತಾ ಇತ್ತು ಅವಳು ಅವಳು ಬಾಗಿಲು ತೆಗೆದು ಬಾಗಿಲು ತಟ್ಟಿದ್ದೆ ಅವಳನ್ನ ಸಲ ತಲ್ಲಿ ತಳ್ಳಿ ಬಿಟ್ಟು ಅವಳು ಓಡಕ್ ಶುರು ಮಾಡ್ದ ಅವಳು ಕೂತ್ಕೊಂಡು ಕಳ್ಳ ಅಂತ ಮತ್ತೆ ಇಷ್ಟು ಜನರು ಇವನ್ನ ಹಟ್ಟಿಸ್ಕೊಂಡು ಹೋದ್ರು ಯಾವತ್ತೂ ಅವನಿಗೆ ನಾನು ಗಂಡು ದೇಶದಲ್ಲಿ ಮೊದಲನೇ ಬಹುಮಾನ ಪಡ್ಕೋದನ್ ಗೊತ್ತಿತ್ತೋ ಇವ ಅಷ್ಟು ಯಾರಿಗಾದ್ರೂ ಹೋಗ್ರಿ ಅಂದ್ರೆ ಅಯ್ಯೋ ಅಯ್ಯ ಅಂದ್ರ ನಂಗು ಓಡಕ್ಕಾಗಲ್ಲ ಶಕ್ತಿ ಇಲ್ಲ ಅಂತಾರೆ ಒಂದು ಹಾವೋ ನೀವೋ ಹಿಂದೆ ಬಂದ್ರೆ ಹೆಂಗ್ ಓಡ್ತೀವಿ ಆವಾಗ ಗೊತ್ತಾಗತ್ತೆ ನಂಗು ಓಡಕ್ಕಾಗತ್ತೆ ನನ್ ತಲೆ ಕಾಲು ಗಟ್ಟಿಯಾಗಿದೆ ಅಂತ ಅದಕ್ಕೆ ಓಡ್ತಾ ಇವನು ತಪ್ಪಿಸ್ಕೊಳಕ್ಕೆ ಅಂತ ಕಡೆ ಓಡ್ತಾ ಇರೋದ ದಾರಿನಲ್ಲಿ ಒಂದು ಬಾವಿ ಸಿಗತ್ತೆ ಅಲ್ಲಿ ದೊಡ್ಡ ಕಲ್ಲು ತಗೊಂಡು ಬಾವಿ ಒಳಗೆ ಎಸಿಬಿಡ್ತಾನೆ ಇವ್ರಿಗೆಲ್ಲ ಶಬ್ದ ಕೇಳಿಸದೆ ಓ ಕಳ್ಳನಿಗೆ ದಾರಿ ಗೊತ್ತಿಲ್ಲ ಬಾವಿನಲ್ಲಿ ಬಿದ್ದೋಗಿದ್ದಾನೆ ಸತ್ ಹೋದ ಬೇಡ ಅನ್ಕೊಂಡು ಅವ್ರಿಂದ ಹಿಂಬಾಲಿಸದ ಎಲ್ಲ ವಾಪಸ್ ಹೋಗ್ತಾರೆ ಇವ್ರ ಮನೆಗೆ ಹೋಗ್ತಾನೆ ಹೋದ್ರೆ ಅಪ್ಪ ಹಾಯಾಗಿ ಫ್ಯಾನ್ ಹಾಕೊಂಡು ನಿದ್ದೆ ಮಾಡ್ತಾರೆ ತುಂಬಾ ಸಿಟ್ಟು ಬರುತ್ತೆ ನಿಮಗೆ ನನ್ನ ಅಲ್ಲಿ ಅವ್ರ ಹತ್ರ ಸಿಕ್ ಹಾಕಿಸ್ಕೊಂಡು ನೀನ್ ಬಂದಿದೀಯಲ್ಲ ಅಂತ ಆವಾಗ ಅಪ್ಪ ಹೇಳ್ತಾನೆ ನೋಡು ಚೋರ ವಿದ್ಯೆ ಕಲಿಸು ಅಂತ ಹೇಳಿದಿಲ್ಲ ಇದರಲ್ಲಿ ಕಲಿಸೋದೇನು ನಿನಗೆ ಆ ಒಂದು ಸ್ವಲ್ಪ ಭಯ ಬರಬೇಕು ಅರಿವು ಏನು ಮಾಡಬೇಕು ವಾಟ್ ಆಮ್ ಐ ಡೂಯಿಂಗ್ ಆ ಒಂದು ಪ್ರಜ್ಞೆ ಆ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ಮಾಡ್ತೀಯಾ ಅಂತ ಅದು ಗೊತ್ತಾದ್ರೆ ಮಾತ್ರ ಇದೆಲ್ಲ ಕಲ್ಕೊಳ್ಬೋದು ಅಂತ ಇದು ಬರೀ ಚೋರ ವಿದ್ಯೆ ಅಂತ ನಾನು ಹೇಳ್ತಾ ಇಲ್ಲ ಸರ್ ನಾವು ಧ್ಯಾನಕ್ಕೂ ಹೇಳ್ತೀವಿ ಧ್ಯಾನ ಮಾಡಬೇಕು ಯಾವ ರೀತಿ ಅದು ಉಪಯೋಗ ಆಗುತ್ತೆ ಅಂತ ಆ ಒಂದು ಅವೇರ್ನೆಸ್ ನಮಗೆ ಬೇಕು ಏನೇ ಮಾಡಿದ್ರು ಬೇರೆ ವಿದ್ಯೆಗಳಲ್ಲಿ ಆ ಒಂದು ಅರಿವು ಪ್ರಜ್ಞೆ ಏನು ಆಗ್ತಾ ಇದೆ ಏನು ಮಾಡಬೇಕು ಅನ್ನೋದು ತಿಳ್ಕೊಂಡ್ರೆ ಪ್ರತಿಯೊಬ್ಬರು ನಾವು ಯಾವುದೇ ಒಂದು ವಿದ್ಯೆಯಲ್ಲಿ ಸಹ ಖಂಡಿತ ಯಶಸ್ಸನ್ನ ಸಾಧಿಸ್ತೀವಿ ಆ ಒಂದು ಶಕ್ತಿ ನಮ್ಮಲ್ಲೇ ಇದೆ ಎಲ್ಲರೂ ಒಂದು ಉದಾಹರಣೆ ಕೊಡ್ತಾರೆ ಗೊತ್ತು ನಿಮಗೆ ಆ ಶಕ್ತಿಯ ಪ್ರಯೋಗ ಹೇಗೆ ಅಂತ ಒಂದು ಜೀವಂತ ಒಂದು ಇಲ್ಲಿರೋ ಮೊಟ್ಟೆ ಇದೆ ಆ ಮೊಟ್ಟೆಗೆ ಶಕ್ತಿ ಹೊರಗಡೆಯಿಂದ ಬಂದ ಅದನ್ನ ಒಡೆದ್ರೆ ಮೊಟ್ಟೆ ಜೀವ ಕಳ್ಕೊಳ್ಳುತ್ತೆ ಅದೇ ಶಕ್ತಿ ಮೊಟ್ಟೆ ಒಳಗಿಂದ ಉತ್ತಮವಾಗಿ ಒಳಗಿಂದ ಮೊಟ್ಟೆ ಒಡೆದ್ರೆ ಅಲ್ಲಿರುವಂತಹ ಒಂದು ಬಲಿ ಆಚೆ ಬರುತ್ತೆ ಇಷ್ಟೇ ವ್ಯತ್ಯಾಸ ಪ್ರತಿಯೊಬ್ಬರಿಗೂ ಯಶಸ್ಸನ್ನು ಸಾಧಿಸಲು ಖಂಡಿತ ಸಾಧ್ಯ ಇದೆ ಅದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಂಡು ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕು ಅದು ಜೀವನ ಅನ್ನೋದು ಬಹಳ ಸುಂದರವಾದದ್ದು ಎಲ್ಲರೂ ಈ ಜೀವನದಲ್ಲಿ ಖುಷಿಯಾಗಿ ಸಂತೋಷವಾಗಿ ನಮಗೆ ಏನು ಸಾಧನೆ ಮಾಡಬೇಕು ಅಂತಿರೋದು ಆ ಸಾಧನೆಗಳಲ್ಲಿ ಇದಕ್ಕೆ ಬೇಕಾಗಿರುವಂತಹದ್ದು ಒಂದು ಗುರಿ ಆ ಗುರಿಯನ್ನು ಸಾಧಿಸಲು ಒಬ್ಬ ಗುರು ಸೊ ಈ ಒಂದು ಏಮ್ ಅಂತ ಏನ್ ಹೇಳ್ತೀವಿ ಅದು ನೋ ಏಮ್ ಇಸ್ ಅ ಕ್ರೈಮ್ ಅಂತ ಹೇಳ್ತೀವಿ ಸೊ ಆಕಾಂಕ್ಷದ ಎತ್ತರ ಇರಲಿ ನಿಮ್ಮ ಗುರಿ ಸೊ ಏಮ್ ಹೈ ಫಾರ್ ಯುವರ್ ಏಮ್ ಅಂತ ಸೊ ಏನೇ ಮಾಡಲು ಸಹ ಸಾಧ್ಯವಿದೆ ಬಹಳಷ್ಟು ಸಾಧಕರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಓದ್ತಾ ಇರಿ ಅವರ ಜೀವನ ಚರಿತ್ರೆಯನ್ನ ಓದ್ತಾ ಇದ್ರೆ ಯಾವ ರೀತಿ ನಾವು ಸಹ ಸಾಧನೆ ಕರೆಯಬಹುದು ಅಂತ ಇದೆ ಆದ್ರೆ ವಿದ್ಯೆ ಅನ್ನೋದು ಬಹಳ ಮುಖ್ಯ ನಮ್ಮ ಚನ್ನಗಿರಿ ವಿರೂಪಾಕ್ಷಪ್ಪ ಧರ್ಮಶಾಲಾ ಟ್ರಸ್ಟ್ ಅವರು ವಿದ್ಯಾದಾನವನ್ನ ಸಹ ಮಾಡ್ತಾ ಇದ್ದಾರೆ ಬಹಳಷ್ಟು ಮಕ್ಕಳಿಗೆ ಅನ್ನದಾನ ವಿದ್ಯಾದಾನ ಎಲ್ಲ ಮಾಡ್ತಾ ಇದ್ದಾರೆ ವಿದ್ಯೆ ಕಲಿತರೆ ನಾವೇ ವಿನಯ ಶೀಲರಾಗ್ತೀರಾ ಅಂತ ಸೊ ವಿದ್ಯಾ ದದಾತಿ ವಿನಯ ವಿನಯ ಜಾತಿ ಪಾತ್ರತ್ವ ಧನವಾಗಿ ಧನಾಧರ್ಮ ಪ್ರದರ್ಶನವಂತ ಸರಿಯಾದ ವಿದ್ಯೆ ಕಲಿತವರು ವಿನಯಶೀಲರಾಗ್ತಾನೆ ಸೊ ಅವನು ಗೌರವವನ್ನ ಹೊಂದುತ್ತಾನೆ ಖಂಡಿತ ಅವನಿಗೆ ಬಂದು ಈ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಹ ಒಂದು ಸ್ಥಾನ ಅವರಿಗೆ ದೊರಕೇ ದೊರಕುತ್ತೆ ಸೊ ಅಂತಹ ಪ್ರಗತಿ ಪಥದಲ್ಲಿ ನಮ್ಮ ಮಕ್ಕಳೆಲ್ಲ ಹೋಗಲಿ ಸೊ ಯಾವ್ಯಾವ ರೀತಿ ಉನ್ನತ ಹುದ್ದೆಗಳನ್ನ
ನಿಜವಾದ ಮನುಷ್ಯನಾಗ್ತೀವಿ ಅಂತ ಮತ್ತೆ ಈ ಒಂದು ಪ್ರಗತಿ ಪಥದಲ್ಲಿ ಸಾಧನೆಯ ಪಥದಲ್ಲಿ ಹೋದಾಗ ಬಹಳಷ್ಟು ವಿಘ್ನಗಳು ಬರುತ್ತೆ ಆ ವಿಘ್ನಗಳನ್ನ ಎದುರಿಸಿ ನಡೆಯಬೇಕು ಯಾವುದೇ ಒಂದು ಅಲೆ ಬರ್ತಾ ಇದೆ ಸಮುದ್ರದಲ್ಲಿ ಅಂತ ಹೇಳಿದ್ರೆ ಒಂದು ಬಂಡೆ ಅದಕ್ಕೆ ಅಡ್ಡ ಬರಬಹುದು ಆದ್ರೆ ಬಂಡೆಗೆ ಅಪ್ಪಳಿಸಿದ ಅಲೆ ಮಾತ್ರ ಆ ಬಂಡೆಯನ್ನು ದಾಟಿ ಹೆಚ್ಚಿನ ಎತ್ತರವನ್ನ ಪಡೆಯುತ್ತೆ ಆ ರೀತಿ ವಿಘ್ನಗಳು ಬಂದಾಗ ಆ ವಿಘ್ನಗಳೆಲ್ಲ ಒಳ್ಳೆಯದಕ್ಕೆ ಇನ್ನೂ ಸಹ ನಮಗೆ ಹೆಚ್ಚಿನ ಶಕ್ತಿಯನ್ನ ಕೊಡುತ್ತೆ ಅಂತ ತಿಳಿದು ಮುಂದೆ ಹೋಗೋಣ ಶಿಕ್ಷಣ ಕ್ಷೇತ್ರ ಎಂಬುದು ಬಹಳ ವಿಶಾಲವಾದದ್ದು ಸ್ವತಂತ್ರ ಆಸಕ್ತಿ ಮತ್ತೆ ಸಾಮರ್ಥ್ಯವನ್ನ ಆಧರಿಸಿದೆ ನೀವು ಸಾಧಿಸುವಂತಹ ಗುರಿ ಅದೇ ಗುರು ಹಿರಿಯರಲ್ಲಿ ಎಂದಿಗೂ ಭಕ್ತಿ ಇರಲಿ ಅದು ನಿಮಗೆ ಶಾಲೆಯಲ್ಲಿ ಆಯ್ಕೆಯಲ್ಲಿ ಕಲಿಸಿದಂತಹ ಅದು ಪ್ರೈಮರಿ ಟೀಚರ್ ಆಗಿರಬಹುದು ಅಥವಾ ಯಾವುದೇ ಒಂದು ಒಳ್ಳೆಯದನ್ನ ಕಲಿಸ್ತಾರೆ ಆ ಗುರು ಹಿರಿಯರ ಮೇಲೆ ಭಕ್ತಿ ಇರಲಿ ತಂದೆ ತಾಯಿಯರ ಮೇಲೆ ಭಕ್ತಿ ತಂದೆ ತಾಯಿಯರ ಮೇಲೆ ಪ್ರೀತಿ ಇದ್ದಂತಹ ಮಕ್ಕಳು ಯಾವತ್ತೂ ಶ್ರೇಯಸ್ಸು ಯಶಸ್ಸನ್ನ ಕಾಣ್ತಾರೆ ಯಾಕೆಂದ್ರೆ ತಂದೆ ತಾಯಿಗಳೇ ನಮ್ಮ ಕಣ್ಮುಂದೆ ಇರುವಂತಹ ದೇವತೆಗಳು ಅವರನ್ನ ಯಾವತ್ತೂ ಕಡೆಗಾಣಿಸಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಾಧನೆಗಳಂತಹ ಪ್ರತಿಭಾನ್ವಿತರಿಗೆ ಹಾಗೂ ಎಂತಹ ಸಂತೋಷದ ಸಮಾರಂಭ ಎಷ್ಟು ಸಂತೋಷ ಆಗುತ್ತೆ ತಂದೆ ತಾಯಿಗಳು ಈ ಸಂತೋಷವನ್ನು ನಾನು ಅನುಭವಿಸಿದ್ದೀನಿ ಅದಕ್ಕೆ ಹೇಳ್ತೀನಿ ಸೊ ಈ ನನ್ನ ಮಕ್ಕಳು ಗುರುತಿಸ್ಕೊಳ್ಳಿ ಅಂತ ಎಷ್ಟು ನೋಡ್ತಾನೆ ಇರ್ತೀವಿ ಯಾವುದೇ ಒಂದು ಕ್ಷೇತ್ರದಲ್ಲಾಗ್ಲಿ ಅಂತಹ ಒಂದು ಸಂತಸವನ್ನು ನಿಮ್ಮ ಮಕ್ಕಳು ತಂದುಕೊಟ್ಟಿದ್ದಾರೆ ಆ ಮಕ್ಕಳಿಗೆ ದಾರಿದೀಪವಾಗಿ ನೀವಿರಿ ಅವ್ರು ಏನು ಕಲಿಬೇಕು ಮುಂದೆ ಅಂತ ಹೇಳಿದರೆ ಅದನ್ನ ಕಲಿಸಿ ಹೊರತು ನಿಮ್ಮ ಒಂದು ಆಸಕ್ತಿಯನ್ನ ಅವರ ಮೇಲೆ ತುಂಬಾ ಹೇರಬೇಡಿ ಆ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ತೋರಿಸಿ ಅವರೆಲ್ಲ ಸತ್ಪ್ರಜೆಗಳಾಗ್ಲಿ ಅಂತ ಹಾರೈಸಿದ ಮತ್ತೊಮ್ಮೆ ಅವರೆಲ್ಲ ಯಶಸ್ಸಿಗೆ ಮತ್ತೆ ಈ ಪ್ರಶಸ್ತಿ ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಪಡೆದಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ಈ ಒಂದು ಸುಂದರ ಸಮಾರಂಭದಲ್ಲಿಟ್ಟು ನೂರಾರು ಮಕ್ಕಳನ್ನ ಈ ಪ್ರತಿಭಾ ಪುರಸ್ಕಾರ ತಗೊಳ್ತಾರನ್ನ ನೋಡಲು ಅವರೊಂದಿಗೆ ಹೇಳಲು ಅನುಕೂಲ ಮಾಡಿಕೊಂಡಂತಹ ಟ್ರಸ್ಟಿನ ಹಿರಿಯರಾದಂತಹ ಶ್ರೀಯುತ ಚನ್ನಗಿ